ಮಕ್ಕಳಿಗೋಸ್ಕರ ಒದ್ದಾಡ್ತಾ ಇದ್ಲೋ, ಯಾವ ಮಕ್ಕಳಿಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಡ್ಲೋ, ಯಾವ ಗಂಡ ಬಿಟ್ಟರೂ ಸಹಿತ ಮಕ್ಕಳನ್ನು ಕೈ ಬಿಡಬಾರ್ದು ಅಂತ ಹೇಳಿ ರಾತ್ರಿ ಹಗಲು ಒದ್ದಾಡಿದ್ಲೋ, ಅಂತಹ ಮಕ್ಕಳನ್ನು ತಲೆ ದಿಂಬನ್ನು ಅವ್ರ ಮುಖದ ಮೇಲಿಟ್ಟು ಉಸಿರುಗಟ್ಟಿಸಿ ಕೊಲೆ ಮಾಡ್ತಾಳೆ ಎರಡೂ ಮಕ್ಕಳನ್ನು ರಾತ್ರಿ 12:30 ಒಳಗೆ. ಅದೇ ಜೈಲಿನ ಇನ್ನೊಂದು ಮೂಲೆಯಲ್ಲಿ ಅವಳ ಗಂಡ ಇದ್ದಾನೆ. ಗಂಡ ಹೆಂಡತಿ ಇಬ್ಬರು ಒಂದೇ ಜೈಲಿನಲ್ಲಿದ್ದಾರೆ. ಹಾರ್ನ್ ಥರ ಬಜಾಯಿಸ್ತಾ ಇರುತ್ತೆ, ಮಕ್ಕಳನ್ನು ಕೊಂದ ಪಾಪಿ, ಮಕ್ಕಳನ್ನು ಕೊಂದ ಪಾಪಿ, ಮಕ್ಕಳನ್ನು ಕೊಂದ ಪಾಪಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತು ಒಂದು ಸ್ಟೋರಿ ಹೇಳ್ತೀನಿ, ಆದರೆ ಇದು ಕಟ್ಟು ಕಥೆ ಅಲ್ಲ, ಸತ್ಯ ಕಥೆ. ಇದನ್ನು ಒಂದು ಕ್ರೈಮ್ ಸ್ಟೋರಿ ಅಂತ ನೋಡಿದರೆ ಒಂದು ಕ್ರೈಮ್ ಸ್ಟೋರಿ, ಆದರೆ ಮನುಷ್ಯ ಕಷ್ಟ ಬಂದಾಗ ಜೀವನವನ್ನು ಹೇಗೆಲ್ಲ ನೋಡ್ಬಿಡ್ತಾನೆ, ಏನೆಲ್ಲ ಮಾಡಿಬಿಡ್ತಾನೆ ಲೈಫಲ್ಲಿ, ಎಂಥ ಟ್ರ್ಯಾಜಿಕ್ಕಿಗೆ ತಗೊಂಡು ಹೋಗಿ ಬದುಕನ್ನು ನಿಲ್ಲಿಸ್ಕೊಂಡ್ಬಿಡ್ತಾನೆ ಅಂತ ಯೋಚನೆ ಮಾಡಿದ್ರೆ ಇದೊಂದು ಭಾವನಾತ್ಮಕ ಸ್ಟೋರಿ. ನಾನು ಇತ್ತೀಚೆಗೆ ಗಂಗಾದೇವಿ ಅಂತ ನನಗೆ ಗೊತ್ತಿರೋ ಒಬ್ಳು ಹುಡುಗಿಯ ಕತೆ ಹೇಳಿದ್ದೆ. ಅವಳ ಬಗ್ಗೆ ಎಲ್ಲ ನ್ಯೂಸ್ ಚಾನೆಲ್ ಬರ್ತಾ ಇತ್ತು. ಪಾಪಿ ತಾಯಿ, ಹೆತ್ತ ಮಕ್ಕಳನ್ನೇ ಕೊಂದ ಪಾಪಿ. ನನಗೂ ಪರಿಚಯ ಇದ್ದ ಹೆಣ್ಮಗಳೇ. ಹೌದು, ಹೆಣ್ಮಗಳು ಕಷ್ಟದಲ್ಲಿದ್ಲು. ಇಬ್ಬರು ಮಕ್ಕಳು, 9 ವರ್ಷದ ಗೌತಮ್, 7 ವರ್ಷದ ಲಕ್ಷ್ಮಿ. ಮದುವೆ ಅವಳಿಗೆ 19 ವರ್ಷ ಇದ್ದಾಗಲೇ ಆಗೋಗುತ್ತೆ. 19 ವರ್ಷ ಇದ್ದಾಗಲೇ ಮದುವೆ ಆಗುತ್ತೆ ಅವಳಿಗೆ. ಆರಂಭದಲ್ಲಿ ಚೆನ್ನಾಗಿರುತ್ತೆ. ನರೇಶ್ ಅಂತ ಒಬ್ಬ ಹುಡುಗನ ಹುಡುಕ್ತಾರೆ, ಅವನೊಬ್ಬ ಪೌರ ಕಾರ್ಮಿಕ, ಬಡತನ ಇದ್ದರೂ ಬದುಕು ಚೆನ್ನಾಗಿತ್ತು. ಮದುವೆ ಆಗಿ 1 ವರ್ಷಕ್ಕೆ ಗಂಡು ಮಗು ಹುಟ್ಟುತ್ತೆ. ಅದಾಗಿ ಮತ್ತೆ 2 ವರ್ಷಕ್ಕೆ ಮತ್ತೊಂದು ಹೆಣ್ಣು ಮಗು ಹುಟ್ಟುತ್ತೆ. ಬಡತನ ಇದ್ದರೂ ಬದುಕು ಚೆನ್ನಾಗಿತ್ತು, ಆದರೆ ಹೋಗ್ತಾ ಬದುಕು, ಜಗಳ, ಕೋಪ, ಮುನಿಸು, ಬೇಜಾರು, ಕಣ್ಣೀರು ಈ ಕಡೆ ತಿರುಗುತ್ತೆ. ಗಂಡನಿಗೆ ಹೆಂಡತಿ ಮೇಲೆ ಆಸಕ್ತಿ ಕಮ್ಮಿ ಆಗುತ್ತೆ, ಮಕ್ಕಳ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ. ಏನು ಮಾಡಬೇಕು ಇವಳಿಗೆ ಗೊತ್ತಾಗಲ್ಲ. ಕೇಳ್ತಾಳೆ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಅವನ ಹತ್ರ ಉತ್ತರ ಇಲ್ಲ. ಹೋಗ್ತಾ ಹೋದವನು ಕೆಲವು ದಿನಗಳ ಕಾಲ ಬರಲೇ ಇಲ್ಲ. ಎಲ್ಲಿ ಹೋಗಿದ್ದೆ? ಉತ್ತರ ಇಲ್ಲ. ಇವನಿಗೆ ಜವಾಬ್ದಾರಿ ಕಮ್ಮಿ ಆಯಿತು. ಇವನಿಂದ ನನ್ನ ನೋಡ್ಕೊಳ್ಳಲ್ಲ ಅಂತ ಅನ್ನಿಸ್ದಾಗ ಗಂಡನನ್ನು ಬಿಟ್ಲು, ಇಬ್ಬರು ಮಕ್ಕಳನ್ನ ಕರ್ಕೊಂಡು ಅಪ್ಪ ಅಮ್ಮನ ಮನೆಗೆ ಬಂದುಬಿಟ್ಲು. ಅವ್ರದ್ದು ಸಣ್ಣ ಮನೆ, ನೇರವಾಗಿ ಕಾಲೂರಿದ್ರೆ ಗೋಡೆ ಸಿಗೋ ಅಷ್ಟು ಸಣ್ಣ ಮನೆ. ಆದರೂ ಮಗಳು ಬಂದುಬಿಟ್ಟಿದ್ದಾಳೆ, ಮಕ್ಕಳನ್ನ ಕರ್ಕೊಂಡು ರಸ್ತೆಗೆ ಬಿಡೋಕ್ಕಾಗಲ್ಲ, ಅಪ್ಪ ಅಮ್ಮ ಮನೆಗೆ ಸೇರಿಸ್ಕೊಂಡ್ರು, ನಡೀತಾ ಇತ್ತು ಬದುಕು. ಈ ಗ್ಯಾಪಲ್ಲಿ ಯಾವಾಗಲೂ ಬರೋನು, ಮಕ್ಕಳನ್ನ ನೋಡಬೇಕು ಅನ್ನೋನು, ಇರೋನು ಹೋಗೋನು, ಹೋಗಬೇಡ ಅನ್ನಲಿಲ್ಲ. ಹೀಗೆ ಒಂದಷ್ಟು ದಿನ ನಡೀತು. ಕೊರೋನಾ ಟೈಮ್ನಲ್ಲಿ ಅವರಪ್ಪ ಗಾರೆ ಕೆಲಸ ಮಾಡುವಾಗ ಕಟ್ಟಡದ ಮೇಲಿಂದ ಬಿದ್ದು ಕಾಲು ಮುರ್ಕೋತಾರೆ, ಹಾಸಿಗೆ ಹಿಡಿತಾರೆ. ಅದೇ ಕೊರೋನಾ ಸಮಯದಲ್ಲಿ ಮರಣಪ್ತಾರೆ, ಅಂದರೆ ಸಾವಿಗೀಡಾಕ್ತಾರೆ. ಈಗ ಕಷ್ಟ ಆಯಿತು ಮನೆಗೆ, ಈಗೆಲ್ಲ ಜವಾಬ್ದಾರಿಗಳು ಗಂಗಾ ಮೇಲೆ ಬಿತ್ತು. ಇಬ್ಬರು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ದಾರೆ, ಬಟ್ ಸಾಕೋದು ಅಷ್ಟು ಸುಲಭ ಅಲ್ಲ. ಕೇಳಿದ್ದು ಕೊಡಿಸ್ಬೇಕು, ಬಟ್ಟೆ ಬೇಕು, ಊಟ ಬೇಕು, ತಿನ್ನಬೇಕು, ಏನೋ ಕುರುಕುಲು ತಿಂಡಿ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಮತ್ತೇನೇನೋ ನೋಡ್ತಾರೆ, ಹಬ್ಬ ಹರಿದಿನ ಬರುತ್ತೆ, ಬಟ್ಟೆ ಕೊಡಿಸ್ಬೇಕು, ಮಕ್ಕಳಿಗೆ ಕಷ್ಟ ಗೊತ್ತಾಗದ ಹಾಗೆ ನೋಡ್ಕೋಬೇಕು. ತುಂಬ ಪ್ರಯತ್ನ ಪಟ್ಲು ಎಲ್ಲೋ ಡೆಲಿವರಿ ಗರ್ಲ್ ಆಗಿ ಸೇರಿಕೊಂಡ್ಲು. ಕೊರೋನಾ ಸಮಯದಲ್ಲೂ ಸ್ವಿಗ್ಗಿ ಮಾಡಿದ್ಲು, ಝೊಮ್ಯಾಟೊ ಮಾಡಿದ್ಲು, ಮತ್ತೊಂದೇನೋ ಮಾಡಿದ್ಲು, ಏನೋ ಒದ್ದಾಡಿದ್ಲು. ಅದಕ್ಕೆ ಹೇಗೋ ನಡೆಸ್ಕೊಂಡು ಹೋಗೋಣ ಅಂತ. ಆದರೆ ಇವನು ಬರಲೇ ಇಲ್ಲ. ಆ ಮನೇಲಿ ಇನ್ನು ಬಾಡಿಗೆ ಕಟ್ಟಕ್ಕೆ ಜಾಸ್ತಿ ಆಗುತ್ತೆ ಅಂತ ಅಲ್ಲೆಲ್ಲ ಇನ್ನೊಂದು ಪುಟ್ಟ ಮನೆ ಮಾಡಿಕೊಂಡ್ಲು. ಜಾಲಹಳ್ಳಿ ಹತ್ರ ಒಂದು ಪುಟ್ಟ ಮನೆ. ಆ ಮನೇಲಿ ಆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ತನ್ನ ತಾಯಿಯನ್ನು ಇಟ್ಕೊಂಡು ಹೆಂಗೋ ಬದುಕು ಸಾಗಿಸಿದ್ಲು. ರಾತ್ರಿ 11 ಗಂಟೆ ಆದರೂ ಡೆಲಿವರಿ ಮಾಡ್ತಾ ಇದ್ಲು. ಅದಕ್ಕೆ ಹಿಂಗೆ ನಡೀತಾ ಇತ್ತು. ಈ ಗ್ಯಾಪಲ್ಲಿ ಮತ್ತೆ ಬರ್ತಾ ಇದ್ದ ಗಂಡ, ಮಕ್ಕಳನ್ನ ನೋಡಬೇಕು ಅಂತ. ಒಂದು ದಿನ ಗಂಡ ತನ್ನ ಹೆಣ್ಣು ಮಗಳ ಜೊತೆಗೆ ಅಸಭ್ಯವಾಗಿ ನಡೆದುಕೊಳ್ಳುವುದನ್ನು ಇವಳು ನೋಡ್ತಾಳೆ. ಇವಳು ತನ್ನ ಮಗಳ ಜೊತೆಯಲ್ಲೇ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ ಅಂತ ಅನ್ನಿಸ್ದಾಗ ಅವನ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾಳೆ.
ಹೋಗಿ ಜಲಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆರಂಭದಲ್ಲಿ ಅವರು ಬುದ್ಧಿ ಹೇಳ್ಕೊಳ್ಸೋ ಪ್ರಯತ್ನ ಮಾಡ್ತಾರೆ, ಆದರೆ ಅವಳು ಹಠಕ್ಕೆ ಬೀಳ್ತಾಳೆ, ಇಲ್ಲ ನಾನು ಕಂಪ್ಲೇಂಟ್ ಕೊಡಲೇಬೇಕು, ಅವನು ತಪ್ಪು ಮಾಡಿದ್ದಾನೆ ನನ್ನ ಮಗಳ ಜೊತೆಯಲ್ಲಿ ಅಂತ. ಆಮೇಲೆ ಅಲ್ಲಿಂದ ವುಮೆನ್ಸ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ, ಆಮೇಲೆ ಎಫ್ ಐ ಆರ್ ಮಾಡ್ತಾರೆ, ಪೋಕ್ಸೋ ಕೇಸ್ನಲ್ಲಿ ಅವನನ್ನು ಅರೆಸ್ಟ್ ಮಾಡ್ತಾರೆ. ಇದೇ ಮಾರ್ಚ್ 23 24ನೇ ತಾರೀಕು ಮೊನ್ನೆ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವನನ್ನು ತೊಗೊಂಡೋಗಿ ಪರಪ್ಪನಾಗ್ರಹಾರ ಜೈಲಲ್ಲಿ ಇಡ್ತಾರೆ. ಮಾರನೇ ದಿನ ಬೆಳಗ್ಗೆ ಅವಳು ಮತ್ತೆ ಸ್ಟೇಷನಿಗೆ ಬರ್ತಾಳೆ, ಸ್ಟೇಷನಿಗೆ ಬಂದು ಹೇಳ್ತಾಳೆ ನಿನ್ನೆ ನನ್ನ ಗಂಡ ಮತ್ತೆ ಬಂದಿದ್ದ ಮನೆ ಹತ್ರ ಅಂತ. ಅವಾಗ ಅವ್ರು ಹೇಳ್ತಾರೆ, ಯಾಕಮ್ಮ ಈ ಭ್ರಮೆಯಲ್ಲಿದೆಯಾ? ಇಲ್ಲ, ನಿನ್ನ ಗಂಡ ಜೈಲಲ್ಲಿದ್ದಾನೆ ಅನ್ನೋದನ್ನು ಖಾತರಿಪಡಿಸಿ ಅವಳನ್ನು ಬುದ್ಧಿ ಹೇಳಿ ಕಳಿಸ್ತಾರೆ. ಹೋಗ್ತಾಳೆ. ಅದಾಗಿ ಒಂದು 15-16 ದಿನ, ಯುಗಾದಿ ಹಬ್ಬ 9ನೇ ತಾರೀಕು ಅನಿಸುತ್ತೆ. ಯುಗಾದಿ ಹಬ್ಬದ ದಿನ ಮಕ್ಕಳಿಗೆ ಹೊಸ ಬಟ್ಟೆ ತರ್ತಾಳೆ, ಹಬ್ಬದ ಊಟ ಮಾಡಿ ಹಾಕ್ತಾಳೆ. ಅಮ್ಮ ಹಬ್ಬಕ್ಕೆ ಅಂತ ಊರಿಗೆ ಹೋಗಿರ್ತಾರೆ. ಯಾರಮ್ಮ? ಗಂಗಾದೇವಿಯವರ ಅಮ್ಮ. ಗಂಗಾ ಅವರ ಅಮ್ಮ ಊರಿಗೆ ಹೋಗಿರ್ತಾರೆ, ಮನೆಯಲ್ಲಿ ಮಕ್ಕಳು ಇವಳು ಮಾತ್ರ. ರಾತ್ರಿ ಊಟ ಮಾಡಿಸಿ ಹೊಸ ಬಟ್ಟೆಯಲ್ಲೇ ಮಕ್ಕಳನ್ನು ಮಲಗಿಸ್ತಾಳೆ. ಗಂಡು ಮಗು ಹೊರಗಡೆ ಒಂದು ಹಾಲ್ನಲ್ಲಿ ಮಲಗುತ್ತೆ, ಹೆಣ್ಣು ಮಗುನ ತನ್ನ ಜೊತೆಯಲ್ಲಿ ಮಲಗಿಸ್ಕೋತಾಳೆ. 12 ಗಂಟೆಗೆ ಮಲಗಿದ್ದವಳು ಏಳ್ತಾಳೆ. ಎದ್ದು ಅಲ್ಲಿದ್ದ ತಲೆದಿಂಬನ್ನು ತಗೊಂಡು ಮೊದಲು ತನ್ನ ಪಕ್ಕದಲ್ಲಿದ್ದ, ಅಂದರೆ ಇಬ್ಬರು ಮಕ್ಕಳಲ್ಲಿ ಯಾರು ಫಸ್ಟ್ ಮಾಡಿದ್ಲು ಏನು ಅಂತ ಗೊತ್ತಿಲ್ಲ, ಬಟ್ ಎರಡು ಮಕ್ಕಳನ್ನು ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾಳೆ. ಕಣ್ಣು ಮುಚ್ಚಿಕೊಂಡು ಕಣ್ಣೀರು ಹಾಕ್ಕೊಂಡು ಒಂದು ತಾಯಿ ಮಗುವನ್ನು ಕೊಲ್ಲುವುದು ಅಂತಂದರೆ ಅದು ಎಷ್ಟು ಸಂಕಟ ಆಗಿರ್ಬೋದು, ಎಷ್ಟು ಒದ್ದಾಡಿರ್ಬೋದು. ಕಳೆದ 9 ವರ್ಷಗಳಿಂದ ಯಾವ ಮಕ್ಕಳಿಗೋಸ್ಕರ ಒದ್ದಾಡ್ತಾ ಇದ್ಲೋ, ಯಾವ ಮಕ್ಕಳಿಗೋಸ್ಕರ ತನ್ನ ಜೀವನವನ್ನೇ ಉಡಿಪಾಗಿಡ್ಲೋ, ಯಾವ ಗಂಡ ಬಿಟ್ಟರೂ ಸಹಿತ ಮಕ್ಕಳನ್ನು ಕೈಬಿಡಬಾರ್ದು ಅಂತ ಹೇಳಿ ರಾತ್ರಿ ಹಗಲು ಒದ್ದಾಡಿದ್ಲೋ, ಅಂತಹ ಮಕ್ಕಳನ್ನು ತಲೆದಿಂಬನ್ನು ಅವ್ರ ಮುಖದ ಮೇಲಿಟ್ಟು ಉಸಿರುಗಟ್ಟಿಸಿ ಕೊಲೆ ಮಾಡ್ತಾಳೆ ಎರಡೂ ಮಕ್ಕಳನ್ನು ರಾತ್ರಿ 12-12 ಒಳಗೆ. 1 ಗಂಟೆ ಏನು ಮಾಡಬೇಕು ಗೊತ್ತಾಗಲ್ಲ, ಕಣ್ಣೀರು ಹಾಕ್ತಾಳೆ, ಯೋಚನೆ ಮಾಡ್ತಾಳೆ. ಆಮೇಲೆ 112 ಅವಳೇ ಫೋನ್ ಮಾಡ್ತಾಳೆ, ನಾನು ಹಿಂಗೆ ಮಾಡಿಬಿಟ್ಟೆ. ಇನ್ಫ್ಯಾಕ್ಟ್ ಅವ್ರನ್ನ ಕೊಂದು ಇವಳು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲ ಗೊತ್ತಿಲ್ಲ, ಅದರ ಐಡಿಯಾ ಇಲ್ಲ. ಬಟ್ ಆದರೆ ಆಮೇಲೆ ಇವಳು ಧೈರ್ಯ ಸಾಲಿಲ್ಲ, ಏನು ಮಾಡಬೇಕು ಗೊತ್ತಾಗಿಲ್ಲ. 112 ಇವಳೇ ಫೋನ್ ಮಾಡಿ ಪೊಲೀಸರು ಬಂದು ರಾತ್ರಿ ಹೊಯ್ಸಳ ಬಂದು ಇವಳನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಯಾಕೆ ಕೊಂದೆ ಅನ್ನೋ ಪ್ರಶ್ನೆಗೆ ಉತ್ತರ ಇರಲ್ಲ ಅವ್ರ ಹತ್ರ. ಏನು ಮಾಡ್ಲಿಕ್ಕೆ ಸಾಧ್ಯ? ಕಾನೂನಿನ ಪ್ರಕಾರ ಪ್ರಕ್ರಿಯೆಗಳನ್ನು ಏನು ಮಾಡಬೇಕು, ಪೊಲೀಸರು ಅದನ್ನು ಮಾಡ್ತಾರೆ. ಅವಳನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ತಾರೆ. ಗಂಗಾ ಮಕ್ಕಳನ್ನು ಕೊಂದು ಜೈಲಿಗೆ ಸೇರ್ತಾಳೆ. ಅದೇ ಜೈಲಿನ ಇನ್ನೊಂದು ಮೂಲೆಯಲ್ಲಿ ಅವಳ ಗಂಡ ಇದ್ದಾನೆ, ಇವಳು ಇನ್ನೊಂದು ಮೂಲೆಯಲ್ಲಿದ್ದಾಳೆ. ಗಂಡ ಹೆಂಡತಿ ಇಬ್ಬರು ಒಂದೇ ಜೈಲಿನಲ್ಲಿದ್ದಾರೆ, ಎರಡು ಮಕ್ಕಳು ಅಷ್ಟೊತ್ತಿಗಾಗಲೇ ಚಿತೆ ಸೇರಿದ್ದೆ ಆಗೋಗಿದೆ. ಸಂಕಟ ಗಂಗಾನ ಕಾಡೋಕ್ಕೆ ಶುರುವಾಗುತ್ತೆ. ಅಷ್ಟರೊಳಗೆ ಕೇಳಿದ್ದ ಮಾತುಗಳು ಕಿವಿಗೆ, ಅಂದರೆ ಹಾರ್ನ್ ಥರ ಬಜಾಯಿಸ್ತಾ ಇರುತ್ತೆ. ಮಕ್ಕಳನ್ನು ಕೊಂದ ಪಾಪಿ, ಮಕ್ಕಳನ್ನು ಕೊಂದ ಪಾಪಿ, ಮಕ್ಕಳನ್ನು ಕೊಂದ ಪಾಪಿ. ಅದಾಗಿ ಜೈಲಿಗೆ ಹೋದ ರಾತ್ರಿ ಮನೆಯಿಂದ ತಂದಿದ್ದ ಸೀರೆನ ತಗೊಂಡು ಶೌಚಾಲಯಕ್ಕೆ ಹೋಗ್ತಾಳೆ. ಶೌಚಾಲಯದ ನೆಪ ಹೇಳಿ ಹೋದವಳು ಅಲ್ಲೇ ಆತ್ಮಹತ್ಯೆ ಮಾಡ್ಕೋತಾಳೆ. ಮಕ್ಕಳನ್ನು ಕೊಂದ ಗಂಗಾ ಜೈಲಿನಲ್ಲೇ ನೇಣು ಹಾಕ್ಕೋತಾಳೆ. ಅವಳು ನೇಣು ಹಾಕ್ಕೋಬೇಕಾದ್ರೆ ಅಥವಾ ಅವಳು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದ್ರೆ ಅವಳ ಗಂಡ ಅವಳಿಂದ ಹೆಚ್ಚಂದರೆ 100 ಮೀಟರ್ ದೂರದಲ್ಲಿ ಇದ್ದಿರಬಹುದು, ಅದೇ ಜೈಲಿನ ಮತ್ತೊಂದು ಮೂಲೆಯಲ್ಲಿ. ಇಷ್ಟೆಲ್ಲ ಆಗಿದೆ ಆದರೆ ಗಂಗಾಳ ತಾಯಿಗೆ ವಿಷಯನೇ ಗೊತ್ತಿಲ್ಲ. ಊರಿಗೆ ಹೋದ ಗಂಗಾಳ ಅಮ್ಮ ಏನಾಗಿದೆ ಅನ್ನೋದು ಈ ಕಡೆ ಗೊತ್ತಾಗಲೇ ಇಲ್ಲ. ಯಾಕೆ ಅಂತಂದರೆ ಅವರ ಮೊಬೈಲ್ನಲ್ಲಿ ನೆಟ್ವರ್ಕ್ ಇಲ್ಲ, ಟಿವಿಯಲ್ಲಿ ನೋಡಿಲ್ಲ, ಪೇಪರ್ ಗಮನಿಸಿಲ್ಲ. ಮಗಳು ಮೊಮ್ಮಕ್ಕಳನ್ನು ನೋಡಬೇಕು ಅಂತ ಊರಿಂದ ವಾಪಸ್ ಬಂದು ಮನೆ ಹತ್ರ ಬಂದರೆ ವಿಷಯ ಗೊತ್ತಾಗುತ್ತೆ. ಹೀಗೀಗಾಯಿತು, ಏನಾಯಿತು, ನಿನ್ನ ಮಗಳೇ ನಿನ್ನ ಮೊಮ್ಮಕ್ಕಳನ್ನು ಕೊಂದು, ಅಯ್ಯಯ್ಯೋ ದೇವರೇ ಹಿಂಗೆಲ್ಲ ಆಯ್ತಾ ಅಂತ ಓಡೋಡಿ ಜೈಲ್ ಹತ್ರ ಬರ್ತಾರೆ. ಜೈಲ್ ಅಂದರೆ ಸ್ಟೇಷನ್ ಹತ್ರ ಬರ್ತಾರೆ. ಸ್ಟೇಷನ್ ಹತ್ರ ಬಂದು ಕೇಳ್ತಾಳೆ, ನನ್ನ ಮಗಳು ಹಿಂಗೆ ಹಿಂಗೆ ಮಕ್ಕಳನ್ನು ಕೊಂದುಬಿಟ್ಟಿದ್ಲಂತೆ, ಅವಳನ್ನ ಜೈಲಿಗೆ ಹಾಕಿದ್ದೀರಾ, ಯಾವ ಜೈಲಲ್ಲಿ ಇದ್ದೀರಾ, ಇಟ್ಟಿದ್ದೀರಾ? ಪೊಲೀಸ್ನವ್ರು ಹೇಳ್ತಾರೆ ಜೈಲಲ್ಲಿ ಇಟ್ಟಿಲ್ಲ, ಅವಳೀಗ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಶವವಾಗಿ ಮಲಗಿದ್ದಾರೆ. ಅವಳು ಸಹಿತ ನಿನ್ನೆ ರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಜೈಲಿಗೆ ಹೋದ ಗಂಡ ಕಷ್ಟ ತಾಳಲಾರದೆ ಕೊಂದ ಎರಡು ಮಕ್ಕಳು, ಆ ಕೊಂದ ಪಾಪ ಪ್ರಜ್ಞೆಯಿಂದ ತನ್ನ ಪ್ರಾಣವನ್ನು ಕಳೆದುಕೊಂಡ ಗಂಗಾ, ಎಂತ
ಎಂಥ ಕೆಟ್ಟ ಲೈಫ್ ಅಲ್ಲ ಇದೆಲ್ಲ, ಇದರ ಯಾವುದರ ಅರಿವು ಇಲ್ಲದ ಗಂಗಾಳ ತಾಯಿ. ಈಗ ಗಂಡನ ಮೇಲೆ ಕೇಸ್ ಮಾಡಿದ ಗಂಗಾಳೂ ಇಲ್ಲ, ಸಾಕ್ಷಿ ಹೇಳಿದ ಮಗಳೂ ಇಲ್ಲ. ಆ ಕೇಸ್ ಮುಂದೆ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಗಂಡನಾದವನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಾದಾಗ ಒಂದು ಹೆಣ್ಣು ಮಗಳು ಏನೇನೆಲ್ಲ ಯೋಚನೆ ಮಾಡಿಬಿಡ್ತಾಳೆ, ಯಾವ ಹಂತಕ್ಕೆ ಹೋಗಿಬಿಡ್ತಾಳೆ, ಸ್ವಂತ ಮಕ್ಕಳನ್ನ ಕೊಲ್ಲುವ ಹಂತಕ್ಕೆ ತಲುಪಿಬಿಡ್ತಾಳೆ ಅಂತಂದಾಗ ಮನಸ್ಸಿಗೆ ದುಃಖ ಆಗುತ್ತೆ, ಕಣ್ಣಾಲೆಗಳು ಒದ್ದೆ ಆಗುತ್ತೆ. ಗೊತ್ತಿಲ್ಲ ಮುಂದೇನಾಗುತ್ತೋ, ಮುಂದೆ ಏನಾದರೂ ಏನೂ ಮ್ಯಾಟರ್ ಆಗಲ್ಲ. ಬಿಕಾಸ್ ಈಗ ಹೊರಗೆ ಬರುವ ನರೇಶ್ಗೆ ಅವನ ಎಲ್ಲ ಅಡೆತಡೆಗಳೇನಿತ್ತು ಅವು ಯಾವೂ ಇಲ್ಲವೇ ಇಲ್ಲ. ಈಗ ಮಕ್ಕಳೂ ಇಲ್ಲ, ಹೆಂಡತಿಯೂ ಇಲ್ಲ, ಅವನೀಗ ಮತ್ತೆ ಸಿಂಗಲ್. ಅವನೊಂದು ಹೊಸ ಜೀವನ ಕಟ್ಕೊಳ್ಬಹುದು, ಆದರೆ ಜೀವನದೊಳಗೆ ಒಂದು ಸಂತೋಷದ ಜೀವನವನ್ನು ಹುಡುಕ ಹೊರಟ ಗಂಗಾ ಮತ್ತು ಅವಳ ಇಬ್ಬರು ಮಕ್ಕಳು ಇವತ್ತಿಲ್ಲ. ತುಂಬ ನೋವಾಯಿತು, ತುಂಬ ಬೇಜಾರಾಯಿತು. ಯಾವಾಗ ಗಂಗಾ ಸಹ ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತ ಅನ್ನಿಸ್ತು. ನನಗನ್ಸೋದು ಆ ಹುಡುಗಿ ಸಾಯಲೇಬೇಕು ಅಂತ ನಿರ್ಧಾರ ಮಾಡಿದ್ದಿದ್ರೆ ಮಕ್ಕಳನ್ನು ಕನಿಷ್ಠ ಬಿಟ್ಟು ಅವಳು ಹೋಗಿದ್ರೂ ಆ ಮಕ್ಕಳು ಅನಾಥಾಶ್ರಮಕ್ಕೋ ಮತ್ತೊಂದು ಕಡೆಗೋ ಇನ್ಯಾರದ್ದು ಆಶ್ರಯ ಪಡೆದು ಬದುಕು ಕಟ್ಕೊಳ್ತಾ ಇದ್ವೇನೋ, ಆ ತಾಯಿಯ ನೆನಪಲ್ಲೇ ಒಂದು ದೊಡ್ಡ ಹಂತವನ್ನು ತಲುಪ್ತಾ ಇದ್ವೇನೋ. ತಪ್ಪು ಮಾಡಿಬಿಟ್ಲು ಗಂಗಾ. ಅದೇ ಇದನ್ನು ಕ್ರೈಮ್ ಅಂತ ನೋಡಿದ್ರೆ ಕ್ರೈಮ್, ಇದನ್ನು ಮನುಷ್ಯತ್ವದ ರೂಪದಲ್ಲಿ ನೋಡಿದ್ರೆ ಒಂದು ಭಾವನಾತ್ಮಕ ಸ್ಟೋರಿ. ಭಗವಂತ ಅಹೋದ ಜೀವಗಳ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಮಕ್ಕಳು ಮೊಮ್ಮಕ್ಕಳನ್ನು ಕಳೆದುಕೊಂಡ ಗಂಗಾ ಅವರ ತಾಯಿಯ ಮನಸ್ಸಿಗೆ ಇವೆಲ್ಲವನ್ನು ಮರೆಯುವ ಶಕ್ತಿ ಭಗವಂತ ಕೊಡಲಿ. ನರೇಶ್ ನಾಳೆ ಜೈಲಿಂದ ಹೊರಗೆ ಬರ್ತಾನೋ ಜೈಲಲ್ಲೇ ಇರ್ತಾನೋ ಮತ್ತೇನು ಆಗ್ತಾನೆ, ಅವರ ಸಾವಿಗೊಂದು ನ್ಯಾಯ ಸಿಗಲಿ. ನಮಸ್ಕಾರ. ಬೀಟ್ಲೆಸ್ ಕರ್ನಾಟಕ.